ಇದೊಂದು ಪುಟ್ಟ ಕಥೆ ಇದನ್ನ ಪೂರ್ತಿಯಾಗಿ ಕೇಳಿ ಪತ್ನಿ ತೀರಿಕೊಂಡು ಇಂದಿಗೆ 4 ದಿನಗಳಾಯಿತು ಆಕೆಯ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದ ಸಂಬಂಧಿಕರು ಒಬ್ಬೊಬ್ಬರಾಗಿ ಹೊರಟು ಹೋದರು ಕೊನೆಗೆ ಸಾವಿನ ಗಂಧವಿರುವ ಆ ಮನೆಯಲ್ಲಿ ನಾನು ಮತ್ತು ನನ್ನ ಮಕ್ಕಳು ಮಾತ್ರವಾಗಿ ಬಾಕಿಯಾದೆವು ಆಕೆ ಜೊತೆಯಲ್ಲಿಲ್ಲ ಎಂಬುದನ್ನು ನಂಬುವುದಕ್ಕೂ ನನಗೆ ಕಷ್ಟವಾಗುತ್ತಿದೆ ರೇ ಇಲ್ಲಿ ನೋಡಿ ಅಂತ ಹೇಳುತ್ತಾ ನನ್ನ ಬಳಿ ಓಡಿ ಬರುವುದನ್ನು ನಿನ್ನೆ ಎಂಬಂತೆ ನಾನು ನೆನಪಿಸಿಕೊಂಡೆ ನಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಸೋತು ಹೋದ ನತದೃಷ್ಟೆಯಾಗಿದ್ದಳು ಆಕೆ ನಮ್ಮ ಮೇಲಿನ ಅತ್ಯಾದ ಪ್ರೀತಿಯಿಂದಲೇ ಇರಬೇಕು ಆಕೆ ಯಾವತ್ತೂ ನಮ್ಮಿಂದ ದೂರ ಹೋಗಿರಲಿಲ್ಲ ತೌರು ಮನೆಗೆ ಹೋದರೂ ಕೂಡ ಮನೆಯಲ್ಲಿ ಅವರು ಮತ್ತು ಮಕ್ಕಳು ಮಾತ್ರ ಇರೋದು ಅಂತ ಕಾರಣ ಹೇಳಿ ಸಂಜೆಯಾಗುತ್ತಲೇ ಓಡೋಡಿ ಮನೆಗೆ ತಲುಪುತ್ತಿದ್ದಳು ನಿಜವಾಗಿಯೂ ಆಕೆಯ ಮನೆಗೆ ಹೋಗುವುದು ನನಗೆ ಇಷ್ಟ ಇರಲಿಲ್ಲ ಅದು ಆಕೆಯ ಮೇಲಿನ ಪ್ರೀತಿಯಿಂದಾಗಿರಲಿಲ್ಲ ಬದಲಾಗಿ ಆಕೆ ಹೋದರೆ ನಮಗೆ ಅಡುಗೆ ಮಾಡಿ ಬಡಿಸುವವರು ಯಾರೂ ಇಲ್ಲ ಎಂಬ ಸ್ವಾರ್ಥ ಕಾರಣವಾಗಿತ್ತು ನಾನು ಮತ್ತು ಮಕ್ಕಳು ರಜಾ ದಿನಗಳಲ್ಲಿ ಟಿವಿಯ ಮುಂದೆ ಒಂದೊಂದು ಕಾರ್ಯಕ್ರಮಗಳನ್ನು ನೋಡಿ ಖುಷಿಪಡುವಾಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದರಲ್ಲಿ ನಿರತಳಾಗಿದ್ದಳು ಆಕೆ ಯಾವಾಗಲಾದರೂ ಸ್ವಲ್ಪ ಟಿವಿ ನೋಡುವುದಕ್ಕೆ ನಮ್ಮ ಜೊತೆ ಬಂದು ಕುಳಿತರೆ ಅಮ್ಮ ನೀರು ಪ್ಲೇ ಸ್ವಲ್ಪ ಟೀ ಮಾಡಿ ಕೊಡು ಫ್ಯಾನ್ ಹಾಕು ಅಂತ ಎಲ್ಲ ಹೇಳಿ ಆಕೆಯನ್ನು ನಾವು ಆ ಅಡುಗೆ ಮನೆಗೆ ವಾಪಸ್ ಕಳಿಸುತ್ತಿದ್ದೆವು ನಾನು ಹೇಳದೆಯೇ ಎಲ್ಲವನ್ನು ಅರ್ಥ ಮಾಡಿಕೊಂಡು ನನ್ನ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಇಂದು ಈಗ ಒಂದು ಕಪ್ ಟೀ ಮಾಡಿ ಕೊಡೋದಕ್ಕೆ ಒಂದು ಲೋಟ ನೀರು ಕೊಡೋದಕ್ಕೆ ಆಕೆ ಜೊತೆಯಲ್ಲಿಲ್ಲ ಎಂಬ ಕಟು ಸತ್ಯವನ್ನು ನಾನು ನೋವಿನಿಂದಲೇ ಅರಿತೆ ಯಾವತ್ತೂ ಆಕೆ ದೂರುಗಳನ್ನು ಹೇಳಿದವಳಲ್ಲ ಒಂದು ಒಳ್ಳೆಯ ಸೀರೆ ಕೂಡ ನಾನು ಖರೀದಿಸಿ ಕೊಟ್ಟಿರಲಿಲ್ಲ ಒಂದು ಸಿನಿಮಾ ನೋಡಲು ಕೂಡ ಆಕೆಯನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿರಲಿಲ್ಲ ಕ್ಲಬ್ ಪಾರ್ಟಿ ಅಂತ ನಾನು ತಡವಾಗಿ ಮನೆಗೆ ಬಂದಾಗ ಆಕೆ ಗಾಬರಿಯಿಂದ ಯಾಕೆ ತಡಾಯಿತು ಅಂತ ಕೇಳಿದಾಗ ನಾನು ಆಕೆಯ ಪ್ರಶ್ನೆಯನ್ನು ಲೆಕ್ಕಿಸದೆ ನಿರ್ಲಕ್ಷಿಸುತ್ತಿದ್ದೆ ರೀ ನೋಡಿ ಕರೆಂಟ್ ಬಿಲ್ ಪಾವತಿಸಬೇಕಾದ ಕೊನೆಯ ದಿನ ನಾಳೆ ನೋಡಿ ಹಾಲನವನಿಗೆ ದುಡ್ಡು ಕೊಡಬೇಕಾದ ಸಮಯ ಹತ್ತಿರ ಬಂತು ಪೇಪರ್ನವ ನಿನ್ನೆ ದುಡ್ಡು ಕೇಳಿ ಹೋದ ಮಕ್ಕಳ ಶಾಲೆ ಫೀಸ್ ನಾಳೆನೇ ಕೊಡಬೇಕು ರೀ ನೋಡಿ ನಿಮ್ಮ ಬಿಪಿಯ ಮಾತ್ರೆ ಖಾಲಿಯಾಗಿದೆ ಹಾಗೆ ಆಕೆಯ ಬಯಕೆ ಮತ್ತು ಬೇಡಿಕೆಗಳನ್ನು ಬಿಟ್ಟು ಉಳಿದ ಎಲ್ಲವನ್ನೂ ಸಮಯಕ್ಕೆ ಸರಿಯಾಗಿ ಆಕೆ ನೆನಪಿಸಿದವಳು ಇನ್ನು ಹಾಗೆ ನೆನಪಿಸುವವರು ಯಾರೂ ಇಲ್ಲ ರಾತ್ರಿ ಕೆಲಸವೆಲ್ಲ ಮುಗಿಸಿ ನನ್ನ ಪಕ್ಕದಲ್ಲಿ ಬಂದು ಮಲಗುವಾಗ ಎದೆ ನೋಯ್ತಿದೆ ಕಾಲು ನೋಯ್ತಿದೆ ಅಂತ ಆಕೆ ಹೇಳುವಾಗ ಅದು ನಿನಗೆ ಮನೆಯಲ್ಲಿ ಏನು ಕೆಲಸವಿಲ್ಲದೆ ಸುಮ್ಮನೆ ಕುಳಿತುಕೊಳ್ತೀಯಲ್ಲ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳುವಾಗ ಆಕೆಯ ಕಣ್ಣುಗಳು ತುಂಬುವುದನ್ನು ನಾನು ನೋಡದ ಹಾಗೆ ನಡೆಸುತ್ತಾ ತಿರುಗಿ ಮಲಗುತ್ತಿದ್ದೆ ಕೊನೆಗೆ ಆ ಎದೆ ನೋವು ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಬಂದು ಆಕೆಯನ್ನು ಕರ್ಕೊಂಡು ಹೋಗುವಷ್ಟರಲ್ಲಿ ಆಕೆಯ ನೋವನ್ನು ಅರ್ಥ ಮಾಡಿಕೊಳ್ಳಲು ತುಂಬ ತಡ ಮಾಡಿಬಿಟ್ಟೆ ಮನೆ ಕೆಲಸಗಳನ್ನು ಮಾಡುತ್ತಾ ಆಕೆಯ ನೆನಪುಗಳೊಂದಿಗೆ ಇಂದಿಗೆ 4 ದಿನಗಳು ದೂಡಿ ಮುಗಿಸಿದೆ ಮನೆ ಕೆಲಸ ಅಷ್ಟು ಸುಲಭವಲ್ಲ ಎಂಬ ಕಟು ಸತ್ಯ ಬಹುಬೇಗನೆ ಅರಿತುಕೊಂಡೆ ಆಕೆಯನ್ನು ದೂರಿದ ದಿನಗಳನ್ನು ಚುಚ್ಚು ಮಾತುಗಳಿಂದ ಆಕೆಯನ್ನು ನೋಯಿಸಿದ ದಿನಗಳನ್ನು ನಾನು ಶಪಿಸುತ್ತಾ ಸ್ವತಃ ಮರುಗತೊಡಗಿದೆ ನಾನು ಕೆಲಸಕ್ಕೆ ಹೋಗಲು ಹೊರಡುವಾಗ ಐರನ್ ಮಾಡಿಕೊಟ್ಟಂತಹ ಬಟ್ಟೆಗಾಗಿ ಹುಡುಕಾಡಿದೆ ರೀ ನೀವು ಈ ನೀಲಿ ಬಣ್ಣದ ಶರ್ಟು ಕ್ರೀಮ್ ಕಲರ್ ಪ್ಯಾಂಟ್ ತರಿಸಿ ಅದು ಬಹಳ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಂತ ಆಕೆ ಹೇಳುವ ಹಾಗೆ ನನಗೆ ಅನಿಸಿತು ಸಂಜೆ ಕೆಲಸ ಮುಗಿಸಿ ಬಂದಾಗ ನನಗಾಗಿ ಯಾರು ನಗುಮುಖದಿಂದ ಬಾಗಿಲು ತೆಗೆಯಲಿಲ್ಲ ನನ್ನ ಬರುವಿಕೆಗಾಗಿ ಯಾರು ಹಸಿವು ತಡೆದು ಕಾದು ಕೂಡಲಿಲ್ಲ ಯಾಕೆ ಇಷ್ಟು ತಡವಾಗಿ ಬಂದಿದ್ದೀರಿ ಅಂತ ಯಾರು ನನ್ನತ್ರ ಗಾಬರಿಯಿಂದ ಕೇಳಲಿಲ್ಲ ಕೊನೆಗೆ ನಾನು ಬಾಗಿಲನ್ನು ದೂಡಿ ಒಳಗೆ ಹೋದಾಗ ಹಾಲ್ನಲ್ಲಿ ನಾನು ಬಂದದ್ದನ್ನು ಕೂಡ ಅರಿಯದೆ ಮಕ್ಕಳು ಮೊಬೈಲ್ ಫೋನ್ನಲ್ಲಿ ಮಗ್ನರಾಗಿದ್ದರು ಅವರ ಪಕ್ಕದಲ್ಲಿ ತಿಂದ ಪಾತ್ರೆಗಳು ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದದ್ದನ್ನು ನಾನು ದುಃಖದಿಂದ ನೋಡಿದೆ ಆಕೆ ಇದ್ದಿದ್ದರೆ ಸ್ವಚ್ಛವಾಗಿದ್ದ ಮನೆಯು ಇಂದು ಆಕೆ ಇಲ್ಲದಾಗ ಹೀನವಾಗಿರುವ ಮನೆಯ ಅವ್ಯವಸ್ಥೆಯನ್ನು ನೋಡಿ ನನ್ನ ಹೃದಯ ಮರುಗಿತು ಸ್ನಾನ ಮುಗಿಸಿ ಬಂದು ಕಪ್ ಟೀಗಾಗಿ ನಾನು ಅಡಿಗೆ ಮನೆಗೆ ಹೋದೆ ವಾಶ್ ಬೇಸಿನ್ನಲ್ಲಿ ಊಟ ಮಾಡಿದ ತಟ್ಟೆಗಳು ಮತ್ತು ನೂಡಲ್ಸ್ನ ಖಾಲಿ ಪ್ಯಾಕೆಟ್ಗಳು ಮಾತ್ರ ನನಗೆ ಕಾಣಿಸಿತು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ನಿಂದ ಒಂದು ಆಪಲ್ ಅನ್ನು ತೆಗೆದು ಕಟ್ ಮಾಡಿ ತಿಂದು ಬೆಡ್ರೂಮಿಗೆ ಬಂದು ಮಲಗಿದೆ ಲೈಟ್ ಆಫ್ ಮಾಡುವುದಕ್ಕಿಂತ ಮುಂಚೆ ಗೋಡೆ ಮೇಲೆ ತೂಗು ಹಾಕಿದ ಆಕೆಯ ಮುಗುಳ್ನಗುವ ಭಾವಚಿತ್ರವನ್ನೊಮ್ಮೆ ತುಂಬ ದುಃಖದಿಂದ ನಾನು ನೋಡಿದೆ ಆಕೆಯನ್ನು ನಿರ್ಲಕ್ಷಿಸದೆ ಇದ್ದಿದ್ದರೆ ಇಂದು ನಾನು ಸಂತೋಷದಿಂದ ಇರುತ್ತಿದ್ದೆ ಅಂತ ನೆನೆದು ಎರಡು ಹನಿ ಕಣ್ಣೀರು ನನ್ನ ಕಣ್ಣಿಂದ ಸುರಿಯಿತು ಈ ಕಥೆಯನ್ನು ಕೇಳಿದವರಲ್ಲಿ ಈ ಕಥೆಯ ಕಥಾನಾಯಕ ನಾನೇ ಅಂತ ಯೋಚಿಸುವವರು ಅನೇಕರು ಇರಬಹುದಲ್ವೇ ಅಂಥವರಿಗೆ ನಾನು ಹೇಳಬಯಸುವುದೇನೆಂದರೆ ಕಣ್ಣುಗಳಿರುವಾಗಲೇ ಅದರ ಬೆಲೆ ಗೊತ್ತಾಗುವುದು ಕಣ್ಣಿನ ದೃಷ್ಟಿ ನಷ್ಟವಾದ ನಂತರ ಕಣ್ಣಿನ ಮಹತ್ವವನ್ನು ತಿಳಿದು ಏನೂ ಪ್ರಯೋಜನವಿಲ್ಲ ನಮಸ್ಕಾರ